ನಮ್ಮ ತಂದೆಯವರು ಸಹ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೊಡಗಿಸ್ಕೊಂಡಾಗ ಕರ್ನಾಟಕ ಸೇವಾದಳದ ಇನ್ಚಾರ್ಜ್ ಆಗಿದ್ದಾಗ ನಮ್ಮ ತಂದೆಯವರು ಎಲ್ಲ ಜೈಲಲ್ಲಿದ್ದರು ನಮ್ಮ ತಂದೆಯವರು ಜೈಲಲ್ಲಿದ್ದಾಗ ಅದೇ ಜೈಲಿನಲ್ಲಿ ನಿಜಲಿಂಗಪ್ಪನವರು ಮತ್ತವರೆಲ್ಲ ಇದ್ದಾಗ ನಮ್ಮ ಅಜ್ಜನೂ ಜೈಲಲ್ಲಿದ್ದರು ನಮ್ಮ ತಂದೆಯೂ ಜೈಲಲ್ಲಿದ್ದರು ಹಾಗಾಗಿ ನಮ್ಮ ತಂದೆ ತಾಯಿಯವರು ಮದುವೆ ಜೈಲಲ್ಲೇ ನಿಷ್ಕರ್ಷ ಆಯಿತು ಗೋಹತ್ಯಾ ನಿಷೇಧ ಪಾನ ನಿರೋಧ ಈ ರೀತಿಯಾದಂಥ ಚಟುವಟಿಕೆ ತೊಡಸ್ಕೊಂಡು ಹಾಯ್ ಹಲೋ ನಮಸ್ಕಾರ ಟಿವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಸ್ವಾಗತ ನಾನು ಶ್ವೇತಾ ಇವತ್ತಿನ ವಿ ಹೈ ಹೈಫೈ ಹರಟೆಯಲ್ಲಿ ನನ್ನ ಜೊತೆ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದಂತಹ ಹಿರಿಯ ವಕೀಲರು ಕಾನೂನು ತಜ್ಞರು ನನ್ನ ಜೊತೆ ಇದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರನೊಬ್ಬನ ಪುತ್ರನಾಗಿ ಹೆಮ್ಮೆಯ ಪುತ್ರನಾಗಿ ಜನಿಸಿದಂಥ ಇವರು ತಂದೆಯಂತೆಯೇ ವಕೀಲರಾಗಿ ವೃತ್ತಿ ಜೀವನ ಆರಂಭಿಸುತ್ತಾರೆ ಮುಂದೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮೂರುವರೆ ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಬೆಂಗಳೂರು ಮೈಸೂರು ಕಾರಿಡಾರ್ ಪ್ರಕರಣ ಸೇರಿದಂತೆ ಗಣಿಗಾರಿಕೆ ಪ್ರಕರಣ ಆಗಿರ್ಬೋದು ಅನೇಕ ಪ್ರಮುಖ ಪ್ರಕರಣಗಳಲ್ಲಿ ಪ್ರಮುಖ ಪಾತ್ರ ವಹಿಸಿ ಬಹುತೇಕ ಗೆಲುವನ್ನೇ ಕಂಡಿರುವಂತಹ ಸೋಲಿಲ್ಲದ ಸರದಾರ ಅಂದರೆ ತಪ್ಪಾಗಲಾರದು ಅಂತಹ ಒಬ್ಬ ಹಿರಿಯ ವಕೀಲರು ಇವತ್ತು ನನ್ನ ಜೊತೆ ಹೈ ಹೈಫೈ ಹರಟೆಯಲ್ಲಿದ್ದಾರೆ ಇವರ ಒಂದು ಅನುಕರಣೀಯ ನಿಸ್ವಾರ್ಥ ಸೇವೆಯನ್ನು ಗಮನಿಸಿ ಭಾರತದ ಉಪರಾಷ್ಟ್ರಪತಿಯಿಂದ ಕಾನೂನು ದಿನ ಪ್ರಶಸ್ತಿಯನ್ನು ನೀಡಿದ್ರೆ ಕೆಂಪೇಗೌಡ ಹಾಗೂ ಆರ್ಯಭಟ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಾರೆ ಮತ್ಯಾಕೆ ತಡ ಅವರನ್ನು ಸ್ವಾಗತಿಸೋಣ ಶ್ರೀಯುತ ಅಶೋಕ್ ಹಾರನಹಳ್ಳಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅಶೋಕ್ ಸರ್ ನಿಮಗೆ ನಮ್ಮ ಟಿ ವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಬಹುತೇಕ ನಾನು ಆರಂಭದಲ್ಲೇ ಹೇಳಿದ ಹಾಗೆ ತಮ್ಮ ಒಂದು ವೈಯಕ್ತಿಕ ಬದುಕಾಗಿರಬಹುದು ಅಥವಾ ವೃತ್ತಿ ಜೀವನ ಆಗಿರಬಹುದು ಎಲ್ಲವೂ ಕೂಡ ತಂದೆಯಿಂದ ಬಹಳ ಪ್ರಭಾವವನ್ನು ಪಡೆದುಕೊಂಡಿರುವಂಥದ್ದು ಹಾರನಹಳ್ಳಿ ರಾಮಸ್ವಾಮಿಯವರಿಂದಲೇ ಯಾಕೆ ಮಾತು ಶುರು ಮಾಡಬಹುದು ಅವರು ಅವರ ಬಗ್ಗೆ ಒಂದು ಮಾತನ್ನು ಹೇಳೋದಾದರೆ ಸರ್ ಆರನೇಹಳ್ಳಿ ರಾಮಸ್ವಾಮಿ ಅವರಿಗಿಂತ ಒಂದು ಹೆಜ್ಜೆ ಹಿಂದೆ ಹೋಗುದಾದ್ರೆ ನಮ್ಮ ಅಜ್ಜ ಅಂದರೆ ನಮ್ಮ ತಾಯಿಯವರ ತಂದೆ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ಈಗ ನಮ್ಮ ಅಜ್ಜ ಮತ್ತು ಅಜ್ಜಿ ಇವತ್ತರ ದಿನ ಏನು ಅವತ್ತರ ದಿನ ಹೆಣ್ಣು ಮಕ್ಕಳು ಹೊರಗೆ ಬರದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ಬರೂ ಸಹ ನಮ್ಮ ತಾಯಿಯವರು ಸಣ್ಣ ಮಗು ಇದ್ದಾಗ ಮನೆಯಲ್ಲೇ ಬಿಟ್ಟು ಸ್ವಾತಂತ್ರ್ಯ ಹೋರಾಟದ ಧುಮುಕಿದ್ರು ಅವಾಗ ಈ ಬಾಂಬೆ ಸರ್ಕಾರದ ಆಡಳಿತದ ಒಂದು ಇದ್ದಂಥ ಅವಧಿಯಲ್ಲಿ ಸಿರ್ಸಿ ಅಂಕೋಲಾ ಸಿದ್ದಾಪುರದಲ್ಲಿ ಕರನಿರಾಕರಣೆ ಚಳುವಳಿಯಲ್ಲಿ ತೊಡಗಿದ್ರು ಅವರು ನಂತರ ಹರ್ಡಿಕರ್ ಅವರು ಭಾರತೀಯ ಸೇವಾದಳವನ್ನು ಸ್ಥಾಪನೆ ಮಾಡಿದಂಥ ಸಹ ಹರ್ಡಿಕರ್ ಅವರ ಜೊತೆ ಕೆಲಸ ಮಾಡಿದರು ನಮ್ಮ ಅಜ್ಜಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರ ಜೊತೆ ಜವಾಹರ್ಲಾಲ್ ನೆಹರು ಅವ್ರ ಜೊತೆ ಸಹ ಕೆಲಸವನ್ನು ಮಾಡಿದರು ಅವರು ಭಾರತೀಯ ಸೇವಾದಳ ಅಂತ ಹರ್ಡಿಕರ್ ಅವರು ಸ್ಥಾಪನೆ ಮಾಡಿದಾಗ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ಇಸುವಿನಲ್ಲಿ ನಾಗಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತು ಅವಾಗ ಅನೇಕ ಜನ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಹೆದರ್ಕೊಂಬಿಟ್ಟು ಕ್ಷಮಾಪಣೆ ಪತ್ರವನ್ನು ಬ್ರಿಟಿಷರಿಗೆಲ್ಲ ಬರ್ಕೊಟ್ಟಾಗ ಹರ್ಡಿಕರ್ ಅವರು ಈ ಜನಗಳಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸರಿಯಾದಂಥ ತರಬೇತಿ ಇಲ್ಲ ನಾವೊಂದು ಸೇವಾದಳವನ್ನು ಪ್ರಾರಂಭ ಮಾಡೋಣ ಒಂದು ಶಿಸ್ತನ್ನು ಜನಕ್ಕೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ಥಾಪನೆ ಮಾಡಿದಾಗ ಆಲ್ ಇಂಡಿಯಾ ದಳಕ್ಕೆ ಇನ್ಚಾರ್ಜ್ ಆಗಿ ನಮ್ಮ ಅಜ್ಜ ಸರ್ದಾರ್ ವೆಂಕಟರಾಮಯ್ಯನವರು ಕೆಲಸವನ್ನು ಮಾಡಿದ್ರು ಈ ಸಿರ್ಸಿ ಸಿದ್ದಾಪುರ ಅಂಕೋಲ ಆ ಭಾಗದಲ್ಲಿ ಮಾಡಿದಂಥ ನಿರಾಕರಣೆ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರನ್ನ ಭೇಟ ಮಾಡಿದಾಗ ಅವಾಗ ಭೇಟಿ ಮಾಡಿದಾಗ ಅವರು ಸಹ ಹೇಳಿದ್ರು ನೀನು ಇಲ್ಲಿ ಹೇಗೆ ಬಾರ್ಡೋಲಿ ಸತ್ಯಾಗ್ರಹದಾಗ ಅಲ್ಲಿ ಮಾಡಿದ್ಯಾ ನೀನು ಅದು ಅಂತ ಹೇಳಿ ಅವ್ರು ಹೇಳಿದಾಗ ಅವರಿಂದ ಸರ್ದಾರ್ ವೆಂಕಟರಾಮಯ್ಯ ಅನ್ನೋ ಒಂದು ಬಿರುದು ಬಂತು ಅದಾದ ಮೇಲೆ ನಮ್ಮ ತಂದೆಯವರು ಸಹ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೊಡಗಿಸ್ಕೊಂಡಾಗ ಕರ್ನಾಟಕ ಸೇವಾದಳದ ಇನ್ಚಾರ್ಜ್ ಆಗಿದ್ದಾಗ ನಮ್ಮ ತಂದೆಯವರು ಎಲ್ಲ ಜೈಲಲ್ಲಿದ್ದರು ನಮ್ಮ ತಂದೆಯವರು ಜೈಲಲ್ಲಿದ್ದಾಗ ಅದೇ ಜೈಲಿನಲ್ಲಿ ನಿಜಲಿಂಗಪ್ಪನವರು ಮತ್ತವರೆಲ್ಲ ಇದ್ದಾಗ ನಮ್ಮ ಅಜ್ಜನೂ ಜೈಲಲ್ಲಿದ್ದರು ನಮ್ಮ ತಂದೆಯೂ ಜೈಲಲ್ಲಿದ್ದರು ಹಾಗಾಗಿ ನಮ್ಮ ತಂದೆ ತಾಯಿಯವರು ಮದುವೆ ಜೈಲಲ್ಲೇ ನಿಷ್ಕರ್ಷ ಆಯಿತು ಹಾಗೆ ಸೇವಾದಳದ ಎಲ್ಲ ವಾಲಂಟಿಯರ್ಸ್ ಎಲ್ಲ ಸೇರಿ ಕನಕಪುರದಲ್ಲಿ ಅವರೇ ಸೇರಿಕೊಂಡು ನಮ್ಮ ತಂದೆ ತಾಯಿಯವರ ಮದುವೆಯನ್ನು ಮಾಡಿದ್ರು ಅದಾದ ನಂತರ ನಮ್ಮ ತಂದೆಯವರು ಬೆಳಗಾಮಲ್ಲಿ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ತೊಡಗಿದ್ರು ಅದಾದ ಮೇಲೆ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ತೊಡಗಿ ಕರ್ನಾಟಕ ಏಕೀಕರಣ ಆಗಬೇಕು ಅಂತ ಹೇಳಿ ಡೈಲಿಗೆ ಒಂದು ದೊಡ್ಡ ನಿಯೋಗವನ್ನೇ ತೆಗೆದುಕೊಂಡು ಹೋಗಿ ಹೈದರಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ತಂದೆಯವರೆಲ್ಲ ಹೋಗಿ ಮಾತನಾಡಿ ಆಗ ಕೆಂಗಲ್ ಹನುಮಂತಯ್ಯನವ್ರ ಜೊತೆ ಅವರು ಜೊತೆಗೂಡಿ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ್ರು ಅದಾದ ನಂತರ ಸಾವಿರದ ಒಂಬೈನೂರ ನಲ್ವತ್ತೆಂಟನೇ ಇಸ್ವಿನಲ್ಲಿ ಹಾಸನದಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಜೊತೆಗೆ ಸಾರ್ವಜನಿಕ ಕ್ಷೇತ್ರದಲ್ಲೂ ಕೆಲಸವನ್ನು ಮಾಡ್ಕೊಂಡು ಬಂದರು ನಮ್ಮ ತಂದೆಯವರು ಹೇಗೆ ನಮ್ಮ ಅಜ್ಜಾನು ಮುಂದೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಅಜ್ಜ ಅವರು ಗಾಂಧಿ ಭವನದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಗೋಹತ್ಯಾ ನಿಷೇಧ ಪಾನ ನಿರೋಧ ಈ ರೀತಿಯಾದಂಥ ಚಟುವಟಿಕೆ ತೊಡಸ್ಕೊಂಡು ಭಾವೆಯ ಜೊತೆ ಗಾಂಧೀಜಿಯವರು ಯಾವಾಗ ಸ್ವಾತಂತ್ರ್ಯ ಬಂತೋ ಅವಾಗ ಏನು ಹೇಳಿದ್ರು ಅಂದರೆ ನಾವೆಲ್ಲ ದುಡಿದಿದ್ದು ಸ್ವಾತಂತ್ರ್ಯಕ್ಕೋಸ್ಕರ ಅಧಿಕಾರಕ್ಕಲ್ಲ ಯಾರು ಮಂಚೂಣಿಯಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟದವರೆಲ್ಲ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಚಟುವಟಿಕೆಗಳು ತೊಡಗಿಸ್ಕೋಬೇಕು ಅಂತ ಕರೆ ಕೊಟ್ಟರು ಅದಾದ ನಂತರ ನಮ್ಮ ಅವರೆಲ್ಲ ಹಿಂತಿರುಗಿ ಅವರು ಅಧಿಕಾರಕ್ಕೆ ಹೋಗ್ದಲೇ ಬರೀ ಸಾಮಾಜಿಕ ಕ್ಷೇತ್ರದಲ್ಲಿ ಸಾ ಈ ರೀತಿಯಾದಂಥ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರು ಹಾಗಾಗಿ ಗಾಂಧಿ ಭವನದಲ್ಲಿ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳ ಕಾಲ ಅವರು ಕೆಲಸವನ್ನು ಮಾಡಿದ್ರು ಅವರು ಈ ರೀತಿಯಾದಂಥ ಸ್ವಾತಂತ್ರ್ಯ ಹೋರಾಟದಲ್ಲೇ ನಿಷ್ಕರ್ಷಿಯಾಗಿ ನಮ್ಮ ತಂದೆ ತಾಯಿಯವರ ಮದುವೆ ನಿಶ್ಚರ್ಯವಾಗಿ ಅದಾದ ನಂತರ ನಮ್ಮ ತಂದೆಯವರು ವಕೀಲ ವೃತ್ತಿಯನ್ನು ಮಾಡಿ ಅವರು ಸಹ ಮತ್ತೆ ರಾಜಕೀಯ ಕ್ಷೇತ್ರದಲ್ಲೂ ಅವರು ತೊಡಗಿಸ್ಕೊಟ್ರು ಕಾನೂನು ಕೂಡ ಅಂದ್ರೆ ಅವರು ಅದಲ್ದಲೆ ಅನೇಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ್ರು ಹಾಸನದಲ್ಲಿ ಅವತ್ತನ ದಿನ ಮಹಿಳೆಯರಿಗೆ ಶಿಕ್ಷಣ ಕೊಡೋದು ಕಷ್ಟ ಇತ್ತು ಅಂತ ಸಂದರ್ಭದಲ್ಲಿ ಒಂದು ಮಹಿಳಾ ಕಾಲೇಜ್ ಪ್ರಾರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ಹಾಸನ ಚಿಕ್ಕಮಗಳೂರು ಕೂರ್ಗ್ನಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಅಂತ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಿದ್ರು ಇವತ್ತು ನಾನು ಅದಕ್ಕೆ ಅದೇ ಸಂಸ್ಥೆಗೆ ಅಧ್ಯಕ್ಷನಾಗಿ ನಾನು ಮುಂದುವರಿತಾ ಇದ್ದೀನಿ ಅನೇಕ ಸಾವಿರಾರು ಜನ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಶಿಕ್ಷಣವನ್ನು ತೆಗೆದುಕೊಂಡ್ರು ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕಾನೂನು ಕಾಲೇಜ್ ಪ್ರಾರಂಭ ಮಾಡಿದ್ರು ಹಾಗಾಗಿ ನಮ್ಮ ತಂದೆಯವರು ಒಂದು ಶಿಕ್ಷಣ ಕ್ಷೇತ್ರದಲ್ಲೂ ಅನೇಕ ಕೆಲಸವನ್ನು ಮಾಡೋ ಜೊತೆಗೆ ರಾಜಕೀಯದಲ್ಲೂ ಅನೇಕ ವರ್ಷ ಅನೇಕ ದಶಕಗಳ ಕಾಲ ಅವರು ತೊಡಗಿಸ್ಕೊಂಡ್ರು ಅದಲ್ಲದೆ ಸಾಮಾಜಿಕ ಕೆಲಸದಲ್ಲೂ ತೊಡಗಿಸ್ಕೊಂಡ್ರು ಅಂದರೆ ನಲವತ್ತು ವರ್ಷ ವಕೀಲಿ ಕೆಲಸ ಮಾಡಿದ್ರು ಸಹ ವಕೀಲಿ ಕೆಲಸದ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕೆಲಸದಲ್ಲೂ ಸಹ ತೊಡಗಿಕೊಂಡ್ರು ಯಾಕೆಂದರೆ ವಕೀಲಿ ಕೆಲಸದಲ್ಲಿ ಅನೇಕ ಬಾರಿ ನಾವು ನಮಗೆ ದುಡಿಮೆ ಅಷ್ಟಕ್ಕೆ ಮಾಡ್ತೀವಿ ಯಾವುದೋ ಕೆಲವು ಕಕ್ಷಿಗಾರರಿಗೆ ಸಹಾಯನೂ ಮಾಡ್ತಕ್ಕಂಥ ಅವಕಾಶ ಇರುತ್ತೆ ಆದರೆ ಬರೀ ಒಂದು ಸ್ವಾರ್ಥದ ಕೆಲಸನೇ ಆಗಬಾರ್ದು ಒಂದು ಸಮಾಜಕ್ಕೆ ಕೆಲವು ನಾವು ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸುಮಾರು ನಲವತ್ತು ವರ್ಷ ಮಾಡಿ ನಂತರ ಬರೀ ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡ್ರು ಸರ್ ಅಶೋಕ್ ಅವರು ಒಂದು ಕೂಡಲೇ ಹೈಕೋರ್ಟ್ನಲ್ಲಿ ಇಷ್ಟು ನಿರಂತರ ವರ್ಷಗಳಿಂದ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀರಿ ಆದರೆ ಸ್ವಭಾವತಃ ಶಾಂತ ಸ್ವಭಾವದವರು ಅಂತ ಕೇಳ್ಪಟ್ಟಿದ್ದೀವಿ ಮನೆಯಲ್ಲಿ ಜೋರು ಏರು ಧ್ವನಿಯಲ್ಲೇ ಮಾತನಾಡಲ್ಲ ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ ಆದರೆ ತಂದೆಯಂತೆ ವಕೀಲರಾಗಬೇಕು ಅನ್ನೋಂಥದ್ದು ನಿಮ್ಮ ಆಯ್ಕೆ ಆಗಿತ್ತಾ ಏನ್ ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀರಿ ಅಂದ್ರೆ ನಮ್ಮ ತಂದೆಯವರಿಗೆ ಜೀವನದಲ್ಲಿ ಶ್ರೀರಾಮಚಂದ್ರನೇ ಆದರ್ಶ ನಮ್ಮ ತಂದೆಯವರಿಗೆ ಅವರು ಯಾವತ್ತೂ ಸಿಟ್ಟು ಮಾಡಿಕೊಂಡಿದ್ದೇನೆ ನಾನು ನೋಡಿಲ್ಲ ಭಾಳ ಒಂದು ನಾನು ಶಾಂತ ಸ್ವಭಾವ ಅಂತ ಹೇಳೋದಕ್ಕಿಂತ ನಮ್ಮ ತಂದೆಯವರು ಆ ರೀತಿಯಾದಂಥ ಎಲ್ಲ ಒಂದು ಸಂದರ್ಭದಲ್ಲೂ ಸಹ ಜೀವನದಲ್ಲಿ ಅನೇಕ ಏಳುಬೀಳುಗಳು ತಂದ್ರೂ ಸಹ ಒಂದು ಸಮಾಧಾನ ಚಿತ್ತವನ್ನು ಕಾಪಾಡ್ಕೊಳ್ಬೋದು ಉದಾಹರಣೆಗೆ ಅನೇಕ ಬಾರಿ ರಾಜಕೀಯ ಕ್ಷೇತ್ರದಲ್ಲಿ ಜಾತಿ ಹಣದ ಪ್ರಭಾವ ಇದ್ದಾಗ ನಮ್ಮ ತಂದೆಯವರು ರಾಜಕೀಯ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕಿಂತ ಸೋತಿದ್ದೇ ಜಾಸ್ತಿ ಒಂದ್ಸಾರಿ ಹೀಗೆ ಏನು ಮತ ಎಣಿಕೆ ನಡೀತಾ ಇತ್ತು ನಮ್ಮ ತಂದೆಯವರು ಸ್ಪರ್ಧೆ ಮಾಡಿದ್ರು ಎಂ ಪಿ ಅಲ್ಲಿ ಮತ ಎಣಿಕೆ ನಡೆಯುವಾಗಲೇ ಕೇಸನ್ನ ತೆಗೆದುಕೊಂಡು ನ್ಯಾಯಾಧೀಶರು ಮುಂದೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಬಂದರು ನ್ಯಾಯಾಧೀಶರು ಕೇಳಿದ್ರು ಏನು ರಾಮಸ್ವಾಮಿಗಳ ಅಲ್ಲಿ ಮತ ಎಣಿಕೆ ನಡೀತಾ ಇದೆ ನೀವು ಇಲ್ಲಿ ಕೇಸನ್ನು ಆರ್ಗಿ ಮಾಡೋಕ್ಕೆ ಬಂದ್ರಲ್ಲ ಅಂತ ಇಲ್ಲ ಸ್ವಾಮಿ ನನಗೆ ಇದೇ ಕೆಲಸ ಖಾಯಂ ಆಯಿತು ಅಂತ ಹೇಳಿ ನ್ಯಾಯಾಧೀಶರುಗಳು ಹಾಗೆ ಗೆಲುವು ಸೋಲನ್ನ ಒಂದು ಸಮಚಿತ್ತವಾಗಿ ಸ್ವೀಕರಿಸ್ತಕ್ಕಂಥ ಸ್ವಭಾವ ನಮ್ಮ ತಂದೆಯವರಿಂದ ನಮಗೆ ಬಂದಿರಬಹುದು ಅಂತ ಅಂದ್ಕೊಂಡಿದ್ವಿ ಹ್ಮ್ ಆದ್ರೆ ವಕೀಲರಾಗಬೇಕು ಅನ್ನುವಂಥದ್ದು ಅಂದ್ರೆ ಯಾವ ಕಾರಣಕ್ಕಾಗಿ ಸರ್ ಅಂದ್ರೆ ತಂದೆಯವರ ಆಯ್ಕೆ ಆಗಿತ್ತಾ ಅಥವಾ ನಿಮಗೂ ಅದರಲ್ಲಿ ಆಸಕ್ತಿ ಇತ್ತ ಅಂದ್ರೆ ವಕೀಲರಾಗಬಹುದಾ ಬೇಡವಾ ಅನ್ನೋದು ನಂದು ಎರಡು ಮನಸ್ಸಲ್ಲಿತ್ತು ಅಂದ್ರೆ ನಾನು ಒಂದು ಸಾರಿ ಕೆಲವು ಸಾರಿ ಈ ಟೀಚಿಂಗ್ ಪ್ರೊಫೆಷನ್ಗೂ ಹೋಗ್ಬಹುದು ಅಂತ ಅನ್ಕೊಂಡಿದ್ದೆ ಆದರೆ ಅದಾದ ಕಾರಣ ನಮ್ಮ ತಂದೆಯವರು ಎಲ್ಲ ವಕೀಲ ವೃತ್ತಿಯಲ್ಲಿ ಇರೋದ್ರಿಂದ ವಕೀಲ ವೃತ್ತಿಯಲ್ಲೇ ನೋಡೋಣ ಮುಂದುವರಿಯೋಣ ಯಾಕೆಂದರೆ ವಕೀಲ ವೃತ್ತಿಯಲ್ಲಿ ಒಂದು ಸ್ವತಂತ್ರ ವೃತ್ತಿ ಯಾರಿಗೂ ನಾವು ಯಾರ ಕೆಳಗೂ ಕೆಲಸ ಮಾಡಬೇಕಾಗಿಲ್ಲ ಬೇಕಾದಂಥ ಮೊಕದ್ದಮೆ ತೆಗೆದುಕೋಬಹುದು ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಮಾಡಬಹುದು ಅದ್ರ ಜೊತೆಗೆ ವಕೀಲ ವೃತ್ತಿಯ ವಿಶೇಷ ಏನು ಅಂದ್ರೆ ಅದ್ರ ಜೊತೆಗೆ ಬೇರೆ ಬೇರೆ ನೀವು ಸಾಮಾಜಿಕ ಕೆಲಸದಲ್ಲೂ ತೊಡಸ್ಕೋಬೋದು ಅದೊಂದು ಒಂದು ಅವಕಾಶ ಇರುತ್ತೆ ಹಾಗಾಗಿ ನಮ್ಮ ತಂದೆಯವರು ಮಾಡಿದ್ದು ನೋಡಿ ನಾವು ಅದೇ ವೃತ್ತಿಯನ್ನು ಆರಿಸ್ಕೊಳ್ಳೋಣ ಅನ್ನೋ ದೃಷ್ಟಿಯಲ್ಲಿ ಮೊದಲು ಮಾಡಿದ್ದು ಎರಡನೇದು ನಮ್ಮ ತಂದೆಯವ್ರಿಗೆ ಎರಡೇ ಜನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇರಲಿಲ್ಲ ನಮ್ಮ ಅಣ್ಣ ಅಮೆರಿಕಕ್ಕೆ ಹೋಗಿ ಪಿ ಎಚ್ ಡಿ ಮಾಡಿ ಅಲ್ಲಿ ಇಂಟೆಲ್ ಕಂಪ್ನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಹೋಗ್ಬಿಟ್ಟ ಅವನು ಅವನು ಅಲ್ಲೇ ಕೆಲಸ ಮಾಡಿ ನಂತರ ನಿವೃತ್ತಿಯನ್ನು ತೆಗೆದುಕೊಂಡು ಈಗ ಮತ್ತೆ ಭಾರತಕ್ಕೆ ಬಂದಿದ್ದಾನೆ ಆದರೆ ಆ ದಿನದ ಸಂದರ್ಭದಲ್ಲಿ ನಮ್ಮ ತಂದೆಯವ್ರಿಗೆ ನಾನು ಇಲ್ಲೇ ಇರಬೇಕು ಬೇರೆ ದೇಶಕ್ಕೆ ಹೋಗಬಾರ್ದು ಅನ್ನೋ ಭಾವನೆ ಇತ್ತು ಹಾಗಾಗಿ ಎಲ್ಲರೂ ದೊಡ್ಡ ದೊಡ್ಡ ಕಾಲೇಜಿಗೆ ಸೇರಿಸಿದ್ರೆ ನನ್ನನ್ನು ಪಿ ಯು ಸಿನಲ್ಲೇ ಆರ್ಟ್ಸ್ ಏನು ಇದನ್ನು ಕೋರ್ಸಿಗೆ ಸೇರ್ಕೊಂಬಿಟ್ಟೆ ಆರ್ಟ್ಸ್ ಕೋರ್ಸಿಗೆ ಸೇರಿದ ಮೇಲೆ ಬೇರೆ ಎಲ್ಲೂ ಹೆಚ್ಚಿನ ಹೋಗೋದಕ್ಕೆ ಅವಕಾಶಗಳಿರಲ್ಲ ಹಾಗಾಗಿ ಈ ವಕೀಲ ವೃತ್ತಿಗೆ ಬರಬೇಕಾದಂಥ ಸಂದರ್ಭ ಬಂತು ಬಟ್ ವಕೀಲ ವೃತ್ತಿಗೆ ಬಂದಿರೋದರಿಂದ ಬಹಳ ಒಂದು ಬಂದಿದ್ದು ಬಹಳ ಒಳ್ಳೆಯದು ಅಂತ ಹೇಳಿ ನಾವು ಈಗ ಹಿಂತಿರುಗಿ ನೋಡಿದಾಗ ಅನಿಸುತ್ತೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ